ಆಪ್ ಸಭಿ ಎಸ್ಎಸ್ ನ್ಯೂಸ್ ಮೇಮೆ ಆಪ್ಗೆ ಸಾಥ್ ಮುಸ್ಕಾನ್. ಭಗವಂತ ಈಶ್ವರಪ್ಪನವ್ರ ಬಗ್ಗೆ ನಮ್ಗೆಲ್ಲರೂ ಕೂಡ ಗೌರವ ಇದೆ. ಇದೇ ಗೌರವಂತ ಈಶ್ವರಪ್ಪನವರು ಇದೇ 2 ವಾರದ ಕೆಳಗೆ ನಿಮ್ಮ ರಾಘಣ್ಣನನ್ನ 5 ಲಕ್ಷ ಲೀಡರ್ ಗೆಲ್ಲಿಸಬೇಕು ಅಂತೇಳಿ ಕರೆ ಕೊಟ್ಟಿತ್ತು ನಮ್ಮ ನಾಯಕರಂತ ನಮ್ಮ ಈಶ್ವರಪ್ಪನವರು. ಅರೆ ಈ 2 ವಾರದಲ್ಲಿ ಯಾಕೆ ಪಾಪ ಅವರಿಗೆ ಮನಸ್ಸು ಇಷ್ಟೊಂದು ಹದಗೆಟ್ಟಿದೆ, ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅನ್ನೋದು ಅವರು ಬೇರೆ ಬೇರೆ ವಿಚಾರಗಳನ್ನ ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳಿಸುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನನ್ನ ನೋವಿನ ಸಂಗತಿ ಏನಂದ್ರೆ, ರಾಜಕಾರಣ ಬರುತ್ತೆ ಹೋಗುತ್ತೆ, ಅವ್ರ ಭಿನ್ನ ಮತ ಏನೇ ಇರಲಿ, ಆದರೆ ಇದೇ ಯಡಿಯೂರಪ್ಪನವ್ರ ಕುಟುಂಬ ಬಗ್ಗೆ ಇದೇ 2 ವಾರ ಕೆಳಗೆ ಚಂದ್ರ ಸೂರ್ಯ ಅಂತ ಹೇಳಿ ಹೋಲಿಸಿ ನಮ್ಗೆ ಹಾರೈಸ್ತು ಅಂತವ್ರು ಯಾಕೆ ಪಾಪ ಈ ಥರ, ಮತ್ತು ಹಿಂದುತ್ವ ವಿರೋಧಿ. ಅಯ್ಯೋ, ನಿಮ್ಮ ಯಡಿಯೂರಪ್ಪನವರು ಕರ್ಸೇವೆಯಲ್ಲಿ ಇದೇ ನಮ್ಮ ಗ್ರಾಮದಲ್ಲಿ ಎಲ್ಲರೂ ಒಟ್ಟಾಗಿ ಹೋಗಿ ಭವ್ಯ ಶ್ರೀರಾಮ ಮಂದಿರ ಇವತ್ತು ಏನಾದರೂ ಆಗಿದೆ ಅಂದರೆ, ಈ ಥರ ಹಿಂದೆ ನಿಮ್ಮಂತ 100 ಜನ ಕಾರ್ಯಕರ್ತರ ಒಂದು ಕರೆಸಬೇಕಾದ ಒಂದು ಪರಿಶ್ರಮ ಇದೆ. ಅದು ಯಡಿಯೂರಪ್ಪನವ್ರು ಕೂಡ ಒಂದು ಈದ್ಗಾ ಮೈದಾನದಲ್ಲಿ ನಿಂತಂಥವ್ರು ನಿಮ್ಮ ಯಡಿಯೂರಪ್ಪನವರು. ಮುರಳಿ ಮನೋಹರ್ ಜೋಶಿ ಅವರು ಕರೆ ಕೊಟ್ಟಾಗ ಲಾಲ್ ಚೌಕಲ್ಲಿ ಧ್ವಜಾರೋಹಣವನ್ನು, ಭಾರತದ ರಾಷ್ಟ್ರ ಧ್ವಜವನ್ನು ಹಾರಿಸ್ಬೇಕು ಅಂತ ನಿಂತಾಗ ಗ್ರನೇಡ್ ದಾಳಿ ಆದಂಥ ನಿಂತಾಗ, ಮತ್ತು ವಿಶೇಷವಾಗಿ ಯಡಿಯೂರಪ್ಪನವರು ಪ್ರಚಾರಕರಾಗಿ ಶಿಕಾರಿಪುರಕ್ಕೆ ಬಂದಂಥವ್ರು. ಹಾಗಾಗಿ ಯಡಿಯೂರಪ್ಪನವರಾಗಲಿ, ನಾನು ಒಬ್ಬ ಓದಿತ್ತು ರಾಷ್ಟ್ರೀಯ ಸ್ವಾಮಿ ಸಂಘ ಶಾಲೆಯಲ್ಲಿ ಸುಮಾರು 12 ವರ್ಷ ವಿದ್ಯಾಭ್ಯಾಸ ಮಾಡಿದ್ದೀನಿ RSS ಸ್ಕೂಲಲ್ಲಿ. ಹಾಗೆ ನಮ್ಮ ಕುಟುಂಬಕ್ಕೆ ಈ ಒಂದು ಹಿಂದುತ್ವವನ್ನು ಇನ್ನೊಬ್ಬರಿಂದ ಕಲಿಯುವಂಥ ಅವಶ್ಯಕತೆ ಇಲ್ಲ. ಅಡ್ವರ್ಟೈಸ್ಮೆಂಟ್ಗೋಸ್ಕರ ನಮ್ಮ ಹಿಂದುತ್ವ ಅಲ್ಲ, ನಮ್ಮ ರಕ್ತದಲ್ಲಿ ಹರಿತಿರೋದು ನಮ್ಮ ಹಿಂದೂ ರಕ್ತನೇ. ಆ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಹಾಗೆ ಇದು ಹಿಂದಿನ ವೈಟ್ ಕಲರ್ ಪ್ರಧಾನಮಂತ್ರಿಗಳನ್ನು ಜನ ನೋಡಿದ್ರು, ಇವತ್ತು ಸಾಮಾನ್ಯ ಜನರ ಬೆರೆಯುವಂಥ ಒಬ್ಬ ಪ್ರಧಾನಮಂತ್ರಿಗಳು ಎಲ್ಲ ನಮ್ಮ ಇಡೀ ದೇಶದ ಉದ್ದಗಳಿಗೆ ಬಂದರೆ ಸಂತೋಷ ಪಡ್ಬೇಕಾದ್ರೆ ನಾವು ಪಡ್ಕೊಬೇಕು. ಜಿಯೋಗ್ರಫಿಕಲಿ ಅವರು ಇನ್ನೂ ಹತ್ತಿರದಿಂದ ನೋಡಿದಾಗ ಅಲ್ಲಿ ಸಮಸ್ಯೆಗಳೆಲ್ಲ ಅರ್ಥ ಆಗುತ್ತೆ. ಕಾರ್ಯಕರ್ತರು ಖುಷಿ ಪಡ್ತಾರೆ, ಹಗಲು ರಾತ್ರಿ ತನ್ನ ಮನೆ ಮಠ ಬಿಟ್ಟು ಕೆಲಸ ಮಾಡುವಂಥ ಕಾರ್ಯಕರ್ತರಿಗೆ. ಒಂದ್ಸತಿ ಪ್ರಧಾನಮಂತ್ರಿ ನಮ್ಮ ಜಿಲ್ಲೆಗೆ ಬಂದಾಗ, ನಿನ್ನೆ ಉದಾಹರಣೆ ಪ್ರಧಾನಮಂತ್ರಿ ಶಿವಮೊಗ್ಗ ಬಂದರು, 100 ಜನ ಪಾಪ ಅವ್ರನ್ನ ವೆಲ್ಕಮ್ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿತ್ತು. ಅಷ್ಟು ಹತ್ತಿರದಿಂದ ಒಬ್ಬ ಪ್ರಪಂಚ ಕಂಡಂತ ಹೆಮ್ಮೆಯ ನಾಯಕ ನೋಡುವಂಥ ಒಂದು ಅವಕಾಶ ನಮ್ಮ ಪಕ್ಷಕ್ಕೆ, ಆಯೋಗ ಅವರಿಗಿಲ್ಲ. 50 ಕೋಟಿ ನಮ್ಮ ಜಿಲ್ಲೆಯಲ್ಲಿ 50 ಕೋಟಿಗಿಂತ ಹೆಚ್ಚಿನ ಮೊತ್ತವನ್ನು ಕೊಡುವಂಥದ್ದು ಬಾಕಿ ಇದೆ. ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ನಾವು ಕೊಡುವಂಥ ಕೃಷಿ ಸನ್ಮಾನ ಯೋಜನೆಯ ದುಡ್ಡನ್ನು ನಿಲ್ಲಿಸಿದ್ರು, ಇವತ್ತು ಶಾಸಕರಿಗೆ 2000 ರೂಪಾಯಿ ಕೊಟ್ಟೆ ಅಂತೇಳಿ ಭಾಷಣ ಮಾಡ್ತಾ ಇದಾರಲ್ಲ. ಹಾಗಾಗಿ ಇದೆಲ್ಲ ವಿಚಾರಗಳನ್ನು ಕೂಡ ಪ್ರಜ್ಞಾವಂತ ನಮ್ಮ ಮತದಾರರು ಇದು ಗಮನಿಸ್ತಾ ಇದ್ದಾರೆ. ಇದು ಯಾವುದೋ ವೈಯಕ್ತಿಕ ಟೀಕೆ ಟಿಪ್ಪಣಿಗಳು ನಡೆಯುತ್ತ ಚುನಾವಣೆ ಅಲ್ಲ, ನಮ್ಮ ಜನರ ಒಂದು ಭವಿಷ್ಯದ ಚುನಾವಣೆ. ನಮ್ಮ ಮೋದಿಜಿಯವರ ಒಂದು ನೇತೃತ್ವದಲ್ಲಾದಂಥ ಅಭಿವೃದ್ಧಿ ಕೆಲಸ, ನಮ್ಮ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಾದಂಥ ನಮ್ಮ ತೀರ್ಥಹಳ್ಳಿ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನು ನಾವು ಕಣ್ಮುಂದಿಟ್ಟುಕೊಂಡು ಈ ಬಾರಿ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ನಾವು ಚುನಾವಣೆಯನ್ನು ಎದುರಿಸೋರಿದ್ದೀವಿ. ವಿಶ್ವಾಸ ಇದೆ, ತೀರ್ಥಹಳ್ಳಿ ಕ್ಷೇತ್ರ ವ್ಯಕ್ತಿಗಿಂತ ಪಕ್ಷ, ಪಕ್ಷಗಿಂತ ದೇಶ ಮುಖ್ಯ ಅಂತ ಚಿಂತನೆ ಮಾಡುವಂಥ ಮತದಾರರು ಈ ಬಾರಿ 100 ಕ್ಕೆ 100 ದೇಶದ ಹಿತದೃಷ್ಟಿಯಿಂದ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರಿಗೆ ಹೋದ ಬಾರಿ ದಾಖಲೆ ಅಂತರದ ನಮ್ಮ ಜ್ಞಾನದಂಡಿಗೆ ಸುಮಾರು 85,000 ಮತವನ್ನು ಏನು ಕೊಟ್ಟಿದ್ರು, ಈ ಬಾರಿ ಮೋದಿಜಿಯವರಿಗೆ ಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚಿನ ಮತವನ್ನು ನಮ್ಮ ತೀರ್ಥಹಳ್ಳಿ ಕ್ಷೇತ್ರದ ಜನ ಈ ಸತಿ BJPಗೆ ಕೊಡ್ತಾರೆ ಅಂತೇಳಿ ಯಾವುದೇ ಅನುಮಾನ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ.